ಒಳಚರಂಡಿ ಏರು ಕೊಳವೆ ಮಾರ್ಗದ ಬದಲಾವಣೆ ಹಾಗೂ ಪುನರ್ಚೇತನ ಕಾಮಗಾರಿ ಶಿಲಾನ್ಯಾಸ ಸಮಾರಂಭ ಕಾವೂರಿನ ಮುಲ್ಲಕಾಡು ಎಸ್ಟಿಪಿ ಆವರಣದಲ್ಲಿ ನಡೆಯಿತು. ಮಂಗಳೂರು ಮಹಾನಗರ ಪಾಲಿಕೆ ಮತ್ತು KUIDFC KIUWMIP ಮಂಗಳೂರು ಇವರ ಜಂಟಿ ಸಹಯೋಗದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ADB ಎರಡನೇ ಹಂತದ ಯೋಜನೆಯಡಿ ಒಳಚರಂಡಿ ಏರು ಕೊಳವೆ ಮಾರ್ಗದ ಬದಲಾವಣೆ ಹಾಗೂ ಪುನರ್ಚೇತನ ಕಾಮಗಾರಿಯ ಶಿಲಾನ್ಯಾಸ ಸಮಾರಂಭ ಕಾವೂರು ಮುಲ್ಲಕಾಡು ಎಸ್ಟಿಪಿ ಆವರಣದಲ್ಲಿ ಬುಧವಾರ ನಡೆಯಿತು. ನಗರಾಭಿವೃದ್ಧಿ ಮತ್ತು ವಸತಿ ಸಚಿವರಾದ ಶ್ರೀ UT ಖಾದರ್ ಶಿಲಾನ್ಯಾಸ ಹಾಗೂ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಅತಿ ಅಗತ್ಯವಾಗಿರುವಂತಹ ಒಳಚರಂಡಿ ವ್ಯವಸ್ಥೆ ಇದು ಬಹುಶಃ ಒಳಚರಂಡಿ ವ್ಯವಸ್ಥೆ ಪ್ರತಿಯೊಂದು ನಗರ ಅಭಿವೃದ್ಧಿ ಆಗಬೇಕಾದಿದ್ದು ಪ್ರಮುಖವಾದ ಒಂದು ಮೂಲಭೂತ ಸೌಕರ್ಯವಾಗಿದೆ. 1965-70 ನಿರ್ಮಾಣಗೊಂಡಂತಹ ಪೈಪ್ಲೈನ್ ಒಳಚರಂಡಿ ಸಂಬಂಧಪಟ್ಟ ಪೈಪ್ಲೈನ್ ಯಾವುದಿದೆಯಾ ಅದನ್ನು ಬಹುಶಃ ಇದೀಗ ನಮ್ಮ ಸರ್ಕಾರ ಬಂದ ನಂತರ ಎರಡನೇ ADB ಯೋಜನೆ ತೆಗೆದುಕೊಂಡಂತಹ ಯೋಜನೆಗಳಲ್ಲಿ ಪ್ರಥಮ ಕೆಲಸ ಇವತ್ತು 93 ಕೋಟಿ ರೂಪಾಯಿ ಯೋಜನೆಯಲ್ಲಿ ಮಂಗಳೂರು ನಗರದ ಪಾಂಡೇಶ್ವರದಿಂದ ಕಂದತ್ಪಲ್ಯ ಕುದ್ರೋಳಿಯಾಗಿ ಈ ಪ್ರದೇಶಕ್ಕೆ ಬಂದು ಹೊಸತಾದ ಪೈಪ್ಲೈನ್ ಸುಮಾರು 11-13 ಕಿಲೋಮೀಟರ್ ಯೋಜನೆ ಇವತ್ತು ಹಮ್ಮಿಕೊಂಡಿರ್ತಾರೆ. ಇದು ಬಹುಶಃ ಆ ಪ್ರದೇಶದಲ್ಲಿ ನಿರ್ಮಾಣ ಆಗುವ ಎಲ್ಲ ವಾಣಿಜ್ಯ ಕೇಂದ್ರಗಳು ವಸತಿ ಗೃಹಗಳು ಮತ್ತು ವಸತಿ ಕೇಂದ್ರಗಳಿಗೆ ಕೂಡ ಬಹಳ ಸುಖಕರ ಇವತ್ತುವಾಗಿ ನಗರವನ್ನು ನೈರ್ಮಲ್ಯಕರಣ ಸ್ವಚ್ಛತೆ ಕೂಡಿರಲಿಕ್ಕೆ ಇವತ್ತು ಪ್ರಯೋಜನಕಾರಿ ಆಗಲಿದೆ. ಇದೊಂದು ಅತ್ಯಂತ ಅಗತ್ಯವುಳ್ಳವಾದ ಕಾರ್ಯಕ್ರಮ. ಈ ವೇಳೆ ಮೇಯರ್ ಭಾಸ್ಕರ್ ಮೊಯ್ಲಿ ಹಾಗೂ ಮಹಾನಗರ ಪಾಲಿಕೆ ಸದಸ್ಯ ದೀಪಕ್ ಪೂಜಾರಿ ಮಾಧ್ಯಮದ ಜೊತೆ ಮಾತನಾಡಿದರು. ಮುಲ್ಲಕಾಡಿನಲ್ಲಿ ADB ಯೋಜನೆಯಡಿ 93 ಕೋಟಿ ರೂಪಾಯಿಯ ಒಂದು ಹೊಸ ಇಂದಿನ 1971 ಕೊಳವೆಯನ್ನು ಬದಲಿ ಮಾಡಿ ಮತ್ತು 90 ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ನಡೆದಿದೆ. ಅದರಿಂದ ನಮ್ಮ ಸಚಿವರು ಹೇಳಿದಾಗೆ ಕಿಡಕಿ ಇಲ್ಲಿನ ಸಹಕಾರ ಮುಖ್ಯ. ಆದ್ದರಿಂದ ಇದು ಎಲ್ಲ ವಾಣಿಜ್ಯ ಕೇಂದ್ರಗಳಿಗೆ ವಸತಿಗಳಿಗೆ ಎಲ್ಲಕ್ಕೆ ಉಪಯೋಗವಂತಹ ಒಳಚರಂಡಿ ಯೋಜನೆ. ಆದ್ದರಿಂದ ಇದು ಎಲ್ಲರ ಸಹಕಾರವನ್ನು ಹಂತದಲ್ಲಿ ಸುಮಾರು 91 ಕೋಟಿ ವೆಚ್ಚದಲ್ಲಿ ಕುದ್ರೋಳಿಯಿಂದ ಮುಲ್ಲಕಾಡು ಎಸ್ಟಿಪಿ ಸ್ಥಾವರಕ್ಕೆ ಪಂಪಿಂಗ್ ಲೈನನ್ನು ಬದಲಾಯಿಸುವ ಕಾಮಗಾರಿ ಈಗಾಗಲೇ ಎರಡನೇ ಹಂತದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರಾದ UT ಖಾದರ್ ಅವರು ಮೇಯರ್ ಅವರ ಘನ ಉಪಸ್ಥಿತಿಯಲ್ಲಿ ಇವತ್ತು ಮುಲ್ಲಕಾಡು ಪ್ಲಾಂಟಲ್ಲಿ ಚಾಲನೆಗೊಂಡಿದೆ. ತಾವೆಲ್ಲರೂ ಇವತ್ತು ಈ ಪೈಪ್ಲೈನ್ ಪೂರ್ಣಗೊಂಡರೆ ಮಂಗಳೂರು ನಗರದ ಹೃದಯ ಭಾಗದಲ್ಲಿ ಏನು ಚರಂಡಿಯಲ್ಲಿ ಸುಯೇಜ್ ಹರಿಯುತ್ತದೆ ಅದು ಸಂಪೂರ್ಣವಾಗಿ ಬಂದಾಗೆ ಸ್ವಚ್ಛ ಮತ್ತು ಸುಂದರ ನಗರ ಆಗಲಿಕ್ಕೆ ಇದು ಸಹಕಾರಿಯಾಗ್ತದೆ. ಈ ಸಂದರ್ಭ ಉಪಮೇಯರ್ ಮೊಹಮ್ಮದ್, ಮಹಾನಗರ ಪಾಲಿಕೆ ಮುಖ್ಯ ಸಚೇತಕ ಶಶಿಧರ್ ಹೆಗ್ಡೆ, ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಉಪಯೋಜನಾ ಅಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು.